ಈ ನಡುವೆ ತಕ್ಷಣವೇ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಆಗಬೇಕು ಅಂತ ಮಾಜಿ ಡಿಸಿಎಂ ಪರಮೇಶ್ವರ್ ಒತ್ತಾಯಿಸಿದರು. ಶೀಘ್ರವೇ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಆಗಬೇಕು, ತಕ್ಷಣವೇ ಆಗಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅವರಿಗೆ ಗಮನಕ್ಕೆ ಬರ್ತಾ ಇಲ್ಲ. ಕೆಲವು ಭಿನ್ನಾಭಿಪ್ರಾಯಗಳು ಇರಬಹುದು, ಇದೇ ನಿಜ. ಆದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಅಂತಿಮವಾಗಿ ಎಐಸಿಸಿ ಏನು ನಿರ್ಧಾರ ತಗೊಳ್ಳುತ್ತೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಆದರೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯನ್ನು ತತ್ಕ್ಷಣವೇ ಮಾಡಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಈಗ ಪರಮೇಶ್ವರ್ ಅವರು ನೀಡಿದ್ದಾರೆ. ಇಲ್ಲ, ಆದಷ್ಟು ಶೀಘ್ರವಾಗಿ ಅನೌನ್ಸ್ ಮಾಡಿ ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ. ಡೆಲ್ಲಿ ಚುನಾವಣೆ ನಡೀತಾ ಇದೆ, ಬಹುಶಃ ಅದರಲ್ಲಿ ಅವರೆಲ್ಲ ಬ್ಯುಸಿ ಇದ್ದಾರೆ ಅಂತ ಕಾಣಿಸುತ್ತೆ. ಆದರೂ ಮತ್ತೊಂದು ಬಾರಿ ನಾನು ಮನವಿ ಮಾಡಿಕೊಳ್ಳೋದು ನಮ್ಮ ಹೈಕಮಾಂಡ್ಗೆ, ಈ ಗೊಂದಲ ಆದಷ್ಟು ಬೇಗ ನಿವಾರಣೆಯಾದರೆ ನಾವು ಏನು ಇವತ್ತು ಇಲ್ಲಿರ್ತಕ್ಕಂಥ ಸರ್ಕಾರ ಒಂದು ರೀತಿಯಲ್ಲಿ ನಿಷ್ಕ್ರಿಯ ಆಗಿದೆ, ಅದಕ್ಕೆ ನಾವು ವಿರೋಧ ಪಕ್ಷವಾಗಿ ಅವರಿಗೆ ಎಚ್ಚರಿಕೆ ಮಾಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. 17ಕ್ಕೆ ಈಗಾಗಲೇ ವಿಧಾನಸಭೆ ಕರೆದಿದ್ದಾರೆ, ಅದರಲ್ಲಿ ಅನೇಕ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಬೇಕಾಗ್ತದೆ. ರಾಜ್ಯದಲ್ಲಿ ಆಡಳಿತ ಕುಸಿದು ಬಿದ್ದೋಗಿದೆ, ಯಾವ ಜಿಲ್ಲೆನಲ್ಲೂ ಕೂಡ ಕೆಲಸಗಳು ಸರಿಯಾಗಿ ಆಗ್ತಾಯಿಲ್ಲ. ಏನು ಹಿಂದೆ ನಮ್ಮ ಕೊಯಲಿಷನ್ ಸರ್ಕಾರ ಹಣ ಮಂಜೂರು ಮಾಡಿದ್ದು ಅದನ್ನೆಲ್ಲ ವಾಪಸ್ ತಗೊಳ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರ ವಿಚಾರ ಆಗಿರ್ಬೋದು ಅಥವಾ ನಮ್ಮ ಪಕ್ಷದ ಅಧ್ಯಕ್ಷರ ವಿಚಾರ ಆಗಿರ್ಬೋದು, ಶೀಘ್ರವಾಗಿ ಇತ್ಯರ್ಥ ಆದರೆ ಎಲ್ಲರಿಗೂ ಕೆಲಸ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ. ನಮ್ಮಲ್ಲಿ ಏನಾದರೂ ಅಭಿಪ್ರಾಯಗಳು ಇರ್ಬೋದು, ಅದೆಲ್ಲವನ್ನು ಬದಿಗೊತ್ತಿ ಪಕ್ಷದ ದೃಷ್ಟಿಯಿಂದ ನಾವು ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದು ಅಷ್ಟೇ. ತಕ್ಷಣ ಅಧ್ಯಕ್ಷರದ್ದು ಪ್ರಕಟಣೆ ಆದರೆ ಆ ಅಧ್ಯಕ್ಷರಿಗೆ ಆ ಜವಾಬ್ದಾರಿ ಇರುತ್ತೆ, ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಹೋಗೋದು, ಒಟ್ಟಿಗೆ ಮಾಡ್ತಕ್ಕಂಥ ಕೆಲಸ ಅಧ್ಯಕ್ಷರಿಗೆ ಇರ್ತದೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಅಧ್ಯಕ್ಷರದಾದರೆ ಎಲ್ಲ ಬಗೆಯಿರುತ್ತೆ, ಬಗೆಹರಿಯುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲ ಇಲ್ಲ, ಆ ಥರ ಯಾವ ಮಾಹಿತಿ ಇಲ್ಲ, ಆ ಥರ ಯಾವ ಸಂದೇಶವೂ ಕೂಡ ಇಲ್ಲ, ಎಲ್ಲ ಊಹಾಪೋಹಗಳವೆಲ್ಲ. ಅಂತಿಮ ತೀರ್ಮಾನ ಎಸಿಸಿ ತೊಗೊಳ್ಬೇಕು, ಆದಷ್ಟು ಬೇಗ ತೊಗೊಳ್ಬೇಕು. ನಾನು ಅದ್ರ ಬಗ್ಗೆ ಹೆಚ್ಚು ಹೇಳೋಕೆ ಹೋಗೋದಿಲ್ಲ, ಈಗಾಗಲೇ ಹೇಳಾಗಿದೆ. ಆದರೆ ಆದಷ್ಟು ಬೇಗ ಎಸಿಸಿಯಿಂದ ಇದ್ರ ಬಗ್ಗೆ ತೀರ್ಮಾನ ತೊಗೊಳ್ತಕ್ಕಂಥ ಪರಿಸ್ಥಿತಿ ಇದೆ.